ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ಸಿಂಪಲ್ ಆಗಿರೋ ಸ್ಯಾರಿ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೀವೇನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೋಬೋದು. ಹಾಗೆಯೇ ನಿಮಗೇನಾದರೂ ಮನೇಲೆ ಕೂತು ಈಸಿಯಾಗಿ ಸೀರೆ ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ತಗೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಕ್ಲಾಸ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸ್ಯಾರಿ ಬಾಡಿ ಕಲರ್ ದಾರ ನಾನು ಸೆರ್ಗಿಗೆ ಯೂಸ್ ಮಾಡ್ತಾ ಇರೋದು. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷೇನ ಹಾಕೋತಾ ಇದ್ದೀನಿ. ನಾವೇನು ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷೇ. ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು ಚೈನ್ಗಳನ್ನ ಹಾಕ್ಕೊಂಡು ನಾನು ಈ ರೀತಿ ಸ್ಟ್ರೈಟಾಗಿಟ್ಟು ನೋಡ್ಕೋತೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ನಾವು ನೋಡ್ಕೋಬೇಕು. ಎಕ್ಸಾಕ್ಟ್ ಪಾಯಿಂಟ್ ನಾವು ಹಾಕ್ಕೊಂಡಿರೋ ದಾರ ಎಷ್ಟು ಉದ್ದ ಬರುತ್ತೋ ಅಷ್ಟು ನೋಡಿಕೊಂಡು ನಾವು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷೆ. ಸೊ ಇಲ್ಲಿ ಸಿಂಗಲ್ ಕ್ರೋಷೆ ಕಂಪಲ್ಸರಿಯಾಗಿ ಕೂಡ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ಬಿಡ್ಬೋದು. ಇವಾಗ ನಾನು ದಾರ ಮೇಲ್ ಮಾಡಿ ಒಂದು ಬೀಡನ್ನ ನಾನು ಹಾಕೋತಾ ಇದ್ದೀನಿ. ಸೊ ಇಲ್ಲಿ ರೌಂಡ್ ಶೇಪಲ್ಲಿರೋ ಬೀಡನ್ನ ನಾನು ತೊಗೊಂಡಿರೋದು. ಇಲ್ಲಿ ಬೇಕಂದರೆ ನೀವು ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಬೀಡನ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ರೋಸ್ ಬೀಡನ್ನ ನಾನು ತೊಗೊಂಡಿರೋದು. ಬೀಡನ್ನ ತೊಗೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಷೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಸುಕ್ಕು ಬರಬಾರ್ದು, ಆ ರೀತಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನು ಫೈವ್ ಚೈನ್ ಹಾಕೋತಾ ಇದ್ದೀನಿ. ತ್ರೀ, ಫೋರ್, ಫೈವ್. ಫೈವ್ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ತಾ ಇಲ್ಲ, ಒಂದು ಇಲ್ಲ ಅಂದರೆ ಎರಡು ಪಾಯಿಂಟು ಒಳಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಮೊದಲನೇ ಫೈವ್ ಚೈನ ನಾವು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬೀಡನ್ನ ಹಾಕಿ ನೆಕ್ಸ್ಟು ಫೈವ್ ಚೈನ್ ಹಾಕಿದ್ವಿ, ಇದನ್ನು ಎರಡು ಪಾಯಿಂಟು ಒಳಗಡೆಗಿಟ್ಟು ಲಾಕ್ ಮಾಡ್ಕೊಂಡ್ವಿ. ಇವಾಗ ನಾನು ದಾರ ಮೇಲ್ ಮಾಡಿ ಸೇಮ್ ರೋಸ್ ಬೀಡನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ದಾರ ಮೇಲ್ ಮಾಡಿ ನಾವು ಬೀಡನ್ನ ಹಾಕೋಬೇಕು. ಸೊ ಇಲ್ಲಿ ಎರಡೂ ಕಡೆ ನಾನು ಒಂದೇ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಇವಾಗ ಇದನ್ನು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಫಿಕ್ಸ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಷೆ ಹಾಕಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಮೊದಲನೇ ಬೀಡನ್ನ ಹಾಕೋದಕ್ಕಿಂತ ಮುಂಚೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಹಾಕಿದ್ವಿ. ಇಲ್ಲಿ ಎರಡನೇ ಬೀಡ್ ಹಾಕಿದ ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆನ ಹಾಕಿರೋದು. ಮತ್ತೆ ಇವಾಗ ಫೈವ್ ಚೈನ್ ಹಾಕೋತಾ ಇದ್ದೀನಿ. ಇವಾಗ ಹಾಕ್ತಾ ಇರೋ ಫೈವ್ ಚೈನ ನಾನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆನ ತಗೋಬೇಕು. ನಾವೇನು ಲಾಕ್ ಮಾಡ್ಕೊಂಡ್ವಿ ಅಲ್ವಾ ಫೈವ್ ಚೈನು, ಆ ಲಾಕ್ನ ಪಕ್ಕನೇ ಒಂದು ಸಿಂಗಲ್ ಕ್ರೋಷೆನ ಹಾಕೋಬೇಕು. ಸೊ ಇಲ್ಲಿ ಫೈವ್ ಚೈನ್ ಸ್ಟ್ರೈಟಾಗಿಟ್ಟು ಲಾಕ್ ಮಾಡಾದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ. ನೋಡಿ, ನೋಡ್ತಾ ಇರ್ಬೋದು, ಫಸ್ಟು ಫೈವ್ ಚೈನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ, ಮತ್ತು ಫೈವ್ ಚೈನ್, ಒಂದು ಬೀಡ್, ಮತ್ತು ಫೈವ್ ಚೈನ್. ಇವಾಗ ದಾರ ಮೇಲ್ ಮಾಡಿ ಇನ್ನೂ ಒಂದು ಬೀಡನ್ನ ನಾನು ತಗೋತಾ ಇದ್ದೀನಿ. ಸೊ ಇಲ್ಲಿ ಬೀಡನ್ನ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ. ಸೊ ಇದನ್ನು ಗಮನ ಇಟ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ ಮಾಡಬೇಕು. ಬೀಡನ್ನ ಸೀರೆಗೆ ಲಾಕ್ ಮಾಡೋದಕ್ಕಿಂತ ಮುಂಚೆ ಒಂದು ಸತಿ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ಫೈವ್ ಚೈನ್ ಹಾಕ್ಕೋಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು. ಇವಾಗ ಹಾಕ್ತಾ ಇರೋ ಐದು ಚೈನ ನಾವು ಸ್ಟ್ರೈಟಾಗಿಡಬಾರ್ದು, ಎರಡು ಪಾಯಿಂಟ್ ಆಗೋಷ್ಟು ಒಳಗಡೆಗೆ ನಾವು ಇಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಇನ್ನೂ ಒಂದು ಬೀಡನ್ನ ನಾನು ತಗೋತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಯೂಸ್ ಮಾಡಿದ್ದೀನಿ ಅಲ್ವಾ, ಈ ಬೀಡ್ಸ್ನ ಬದಲಾಗಿ ಇನ್ನು ಸಣ್ಣ ಬೀಡ್ ಕೂಡ ನೀವು ತಗೋಬೋದು. ನೋಡಿ, ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಿ ಆದಮೇಲೆ ಸೀರೆಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ನಾವು ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆನ ಹಾಕೋತಾ ಇದ್ದೀನಿ. ಇವಾಗ ನಾವು ಫೈವ್ ಚೈನ್ ಹಾಕ್ಕೊಳ್ಳೋಣ. ಒನ್, ಟೂ, ತ್ರೀ, ಫೋರ್ ಆ್ಯಂಡ್ ಫೈವ್.
ಫೈ ಚೈನ್ ಹಾಕಿ ಇವಾಗ ಹಾಕೋ ಫೈ ಚೈನ್ನ ಮಾತ್ರ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ಫೈ ಚೈನ್ನ ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿದ್ರೆ ಇನ್ನೊಂದು ಫೈ ಚೈನ್ನ 2 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಇಟ್ಟು ನಾವು ಲಾಕ್ ಮಾಡ್ಕೋತೀವಿ. ಮತ್ತು ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ. ಮತ್ತು ಇವಾಗ ಬೀಡ್ಸ್ನ ಹಾಕ್ಕೊಳ್ಳೋಣ. ನಾವು ಬೀಡ್ನ ಹಾಕೋದಕ್ಕಿಂತ ಮುಂಚೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ, ಫಸ್ಟ್ ಬೀಡ್ನ ಹಾಕೋದಕ್ಕಿಂತ ಮುಂಚೆ ಸೆಕೆಂಡ್ ಬೀಡ್ನ ಹಾಕಿದ್ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ. ಸೊ ಇದನ್ನು ಗಮನ ಇಟ್ಕೊಳ್ಳಿ. ನೋಡಿ ಇವಾಗ ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡಿ ನಾನು ಸೀರೆಗೆ ಫಿಕ್ಸ್ ಮಾಡ್ಕೋತೀನಿ. ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ನೋಡಿಕೊಂಡು ನಾವು ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆನ ಹಾಕ್ಕೋಬೇಕು. ಮತ್ತು ಇವಾಗ ಫೈ ಚೈನ್ ಹಾಕಿ ಫೈ ಚೈನ ನಾವು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೂ ಒಂದು ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಜೊತೆಗೆ ನನ್ನ ಫೇಸ್ಬುಕ್ನ ಪೇಜ್ನ ಲಿಂಕ್ ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಎರಡೂ ಕಡೆ ನೀವು ಫಾಲೋ ಮಾಡ್ಬೋದು. ನೋಡಿ ಇವಾಗ ಬೀಡ್ನ ನಾನು ಲಾಕ್ ಮಾಡಿಕೊಂಡು ಆಮೇಲೆ ಸೀರೆಗೆ ಫಿಕ್ಸ್ ಮಾಡ್ಕೋತೀನಿ. ಸ್ಟ್ರೈಟಾಗಿಟ್ಟು ಸ್ಯಾರಿಗೆ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ. ಸೊ ಇವಾಗ ನಾನು ಮಾಡ್ತಾ ಇರೋದು ಇವತ್ತಿನ ಡಿಸೈನ್ಗೆ ಕಂಪ್ಲೀಟ್ ಬೇಸ್ ಲೈನ್ ಆಗುತ್ತೆ. ಇದೇ ಥರ ನಾವು ಸೀರೆ ಪೂರ್ತಿ ಮಾಡ್ಕೋಬೇಕಾಗತ್ತೆ. ಸೊ 2 ಬೀಡು 5 ಚೈನ್ ಈ ಥರ ಬರುತ್ತೆ. ಒಂದೊಂದು ಬೀಡನ್ನ ಹಾಕಿದ್ಮೇಲೂ 5 ಚೈನ್ನ ಹಾಕೋಬೇಕು. ಇದೇ ಥರ ಪೂರ್ತಿ ಎಂಡ್ವರೆಗೂ ನಾವು ಮಾಡ್ಕೊಳ್ಳೋಣ. ಎಂಡ್ವರೆಗೂ ಆದಮೇಲೆ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಸೀರೆಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಫಸ್ಟು 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಷೆ. ಸಿಂಗಲ್ ಕ್ರೋಷೆ ಹಾಕಿ ಇವಾಗ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 5 ಚೈನ್ ಹಾಕ್ಕೊಂಡು ಇಲ್ಲಿ 5 ಚೈನ್ ಲಾಕು ಹಾಗೆ ಒಂದು ಸಿಂಗಲ್ ಕ್ರೋಷೆ ಇತ್ತಲ್ವಾ, ಇದೆರಡರ ಮಧ್ಯಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. 1 2 ದಾರ ತಗೊಂಡು ಇಲ್ಲಿಂದಲೇ ನಾವು ನೆಕ್ಸ್ಟು 5 ಚೈನ್ನ ಗ್ಯಾಪ್ ಒಳಗಡೆಗೆ ತ್ರಿಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಷೆಯನ್ನು ಮಾಡ್ಕೊಳ್ಳೋದಕ್ಕೆ ಸೂಜಿ ಮೇಲೆ 2 ಸತಿ ನಾವು ದಾರ ತಗೋಬೇಕಾಗತ್ತೆ. ನೋಡಿ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಇನ್ಸರ್ಟ್ ಮಾಡಿ ದಾರ ತೆಗೆದು ಫಸ್ಟು 2 ರಲ್ಲಿ 1 ಮಾಡ್ಕೊಳ್ಳಿ, ಆಮೇಲೆ 2 ರಲ್ಲಿ 1, ಲಾಸ್ಟಲ್ಲಿ 2 ಲೂಪ್ ಆಗುತ್ತೆ, ಆ 2 ಲೂಪನ್ನು 1 ಮಾಡ್ಕೊಳ್ಳೋಣ. ಮತ್ತು ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಷೆ. ಫ್ರೆಂಡ್ಸ್, ಆದಷ್ಟು ತ್ರಿಬಲ್ ಕ್ರೋಷೆ ಎಲ್ಲ ಒಂದೇ ಲೆವೆಲ್ಗೆ ಬರಬೇಕು, ಆ ರೀತಿ ವರ್ಕ್ ಮಾಡ್ಕೊಳ್ಳಿ. ಒಂದು ಚಿಕ್ಕದು ಒಂದು ದೊಡ್ಡದು ಯಾವುದೇ ಕಾರಣಕ್ಕೂ ವರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಾನೇನು ತ್ರಿಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಅಲ್ವಾ, ಇದ್ರ ಬದಲಾಗಿ ನೀವು ಡಬಲ್ ಕ್ರೋಷೆ ಕೂಡ ಮಾಡ್ಕೋಬೋದು. ಇಲ್ಲಿ 5 ಚೈನ್ ನಾವು ಏನು ಹಾಕ್ಕೊಂಡಿದ್ದೀವಿ ಅಲ್ವಾ, ಸೊ ಈ 5 ಚೈನು ಕಂಪ್ಲೀಟಾಗಿ ಫಿಲ್ ಆಗಬೇಕು, ಅಷ್ಟು ನಾವು ತ್ರಿಬಲ್ ಕ್ರೋಷೆಗಳನ್ನ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋದಕ್ಕೆ ನಾವು ತ್ರಿಬಲ್ ಕ್ರೋಷೆ ಅಂತ ಹೇಳ್ತೀವಿ. 2 ರಲ್ಲಿ 1, ಮತ್ತು 2 ರಲ್ಲಿ 1, ಲಾಸ್ಟಲ್ಲಿ ಈ 2ನ್ನು 1 ಮಾಡ್ಕೊಳ್ಳೋಣ. ಮತ್ತು ಇವಾಗ ತ್ರಿಬಲ್ ಕ್ರೋಷೆ. ಸೊ ಇಲ್ಲಿ 5 ಚೈನ್ನ ಗ್ಯಾಪು ಕಂಪ್ಲೀಟಾಗಿ ಟೈಟಾಗಿ ಫಿಲ್ ಆಗೋ ಅಷ್ಟು ನಾವು ತ್ರಿಬಲ್ ಕ್ರೋಷೆಗಳನ್ನ ಮಾಡ್ಕೋಬೇಕು. ಮತ್ತು ಇವಾಗ ತ್ರಿಬಲ್ ಕ್ರೋಷೆ. ಫ್ರೆಂಡ್ಸ್, ನಿಮಗೇನಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ತಗೋತಾ ಇದ್ದೀನಿ. ನಿಮಗೆ ಯಾವ ಕ್ಲಾಸ್ ಕಂಫರ್ಟಬಲ್ ಆಗುತ್ತೋ ಆ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ನೋಡಿ ಮತ್ತೆ ಇವಾಗ ತ್ರಿಬಲ್ ಕ್ರೋಷೆನ ಮಾಡ್ಕೋತಾ ಇದ್ದೀನಿ. ಮತ್ತೆ ತ್ರಿಬಲ್ ಕ್ರೋಷೆ, 2 ರಲ್ಲಿ 1, ಮತ್ತೆ 2 ರಲ್ಲಿ 1, ಲಾಸ್ಟಲ್ಲಿ ಈ 2ನ್ನು ಕೂಡ 1 ಮಾಡ್ಕೊಳ್ಳೋಣ. ಮತ್ತು ಇವಾಗ ಇನ್ನೂ ಒಂದು ಸತಿ ನಾನು ತ್ರಿಬಲ್ ಕ್ರೋಷೆನ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟ್ ಆರ್ಚ್ ಶೇಪ್ ಬರಬೇಕು ನಮಗೆ, ಅಲ್ಲಿವರೆಗೂ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಇವಾಗ ತ್ರಿಬಲ್ ಕ್ರೋಷೆ. ಮತ್ತು ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಷೆನ ಹಾಕೋತಾ ಇದ್ದೀನಿ. ಸೊ ಇಲ್ಲೇನು ನಾನು ವಿತೌಟ್ ಬೀಡ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ತ್ರಿಬಲ್ ಕ್ರೋಷೆನ. ಸೊ ನಿಮಗೆ ಬೇಕು ಅಂದರೆ ಪ್ರತಿಯೊಂದು ತ್ರಿಬಲ್ ಕ್ರೋಷೆಗೂ ಬೀಡ್ನ ಹಾಕಿ ಕೂಡ ನೀವು ವರ್ಕ್ ಮಾಡ್ಕೋಬೋದು. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಇವಾಗ
ನಾವೇನು ಒಂದು ಲಾಕ್ ಮಾಡ್ಕೊಂಡಿದ್ವಿ ಅಲ್ವ, ಬೀಡ್ನ ಲಾಕು ಜೊತೆಗೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಹಾಕಿದ್ವಿ ಅಲ್ವಾ, ಎರಡಕ್ಕೂ ಮಧ್ಯಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಆರ್ಚ್ನ ಶೇಪ್ ನಮಗೆ ನೀಟಾಗಿ ಬಂದಿದ್ರೆ ಅಷ್ಟೇ ಸಾಕಾಗುತ್ತೆ. ಸೊ ನೋಡಿ ಈ ರೀತಿ ಎರಡು ಮಧ್ಯಕ್ಕೆ ಬೀಡ್ನ ಲಾಕು, ಹಾಗೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಇತ್ತಲ್ವ, ಎರಡು ಮಧ್ಯಕ್ಕೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಇದು ಆರ್ಚ್ ಕಂಪ್ಲೀಟ್ ಆಯಿತು. ನೋಡ್ತಾ ಇರ್ಬೋದು ಆರ್ಚ್ನ ಎರಡೂ ಕಡೆ ಬೀಡ್ ಬರೋ ರೀತಿ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ಆರ್ಚ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ, ಇಲ್ಲಿ ಆರ್ಚ್ ಮಾಡೋದಕ್ಕೆ 5 ಚೈನ್ ಗ್ಯಾಪ್ ಒಳಗಡೆಗೆ ಒಟ್ಟು ನನಗೆ 13 ತ್ರಿಬಲ್ ಕ್ರೋಷೆ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಒಂದು ಲಾಕು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಇತ್ತಲ್ವ, ಎರಡಕ್ಕೂ ಮಧ್ಯಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಇಲ್ಲಿಂದನೇ ಇಲ್ಲೇನು ಆರ್ಚ್ ಮಾಡ್ಕೊಂಡ್ವಿ ಅಲ್ವಾ, ಇದೇ ಥರ ನೆಕ್ಸ್ಟು 5 ಚೈನ್ಗೂ ಕೂಡ ನಾವು ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ಅಷ್ಟೇ, ಫಸ್ಟು ಆರ್ಚ್ಗೆ ನಾವು ಎಷ್ಟು ತ್ರಿಬಲ್ ಕ್ರೋಷೆ ಮಾಡಿರ್ತೀವಿ ಅಲ್ವಾ, ಅಷ್ಟೇ ತ್ರಿಬಲ್ ಕ್ರೋಷೆಗಳಿಂದ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಆದಷ್ಟು ತ್ರಿಬಲ್ ಕ್ರೋಷೆಗಳೆಲ್ಲ ಒಂದೇ ಲೆಂತಲ್ಲಿರಬೇಕು. ನಾನು ಫಸ್ಟು ಆರ್ಚ್ನ ಸ್ಲೋ ಆಗಿ ತೋರಿಸಿದ್ದೆ, ಸೊ ಹಾಗಾಗಿ ಇಲ್ಲಿ ಸೆಕೆಂಡ್ ಆರ್ಚ್ನ ನಾನು ಸ್ವಲ್ಪ ಫಾಸ್ಟಾಗಿನೇ ತೋರಿಸ್ತಾ ಇದ್ದೀನಿ. ಸೊ ಇನ್ ಕೇಸ್ ನೀವು ಸ್ಲೋ ಆಗಿ ನೋಡಿ ಕಲ್ತ್ಕೋಬೇಕು ಅಂದರೆ, ಮೊದಲನೇ ಆರ್ಚ್ನ ನಾನು ಸ್ಲೋ ಆಗಿ ಮಾಡಿದ್ದೀನಲ್ವಾ, ಸೊ ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಇನ್ನೂ ನಿಮಗೆ ಫಾಸ್ಟ್ ಆಯಿತು ಅಂತ ಅನ್ಸಿದ್ರೆ, ನನ್ನ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ರೈಟ್ ಸೈಡು ಸೆಟ್ಟಿಂಗ್ ಆಪ್ಷನ್ ಸಿಗುತ್ತೆ. ಸೆಟ್ಟಿಂಗ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿಕೊಂಡು ಪ್ಲೇಬ್ಯಾಕ್ ಸ್ಪೀಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ನೀವು ಸ್ಪೀಡ್ನ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ನೋಡ್ಕೋಬೋದು. ಸೊ ಇಲ್ಲಿ ಸೆಕೆಂಡ್ ಆರ್ಚ್ನ ಕೂಡ ಅಷ್ಟೇ, ಸ್ಲೋ ಆಗಿ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗೇ ಮಾಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ತ್ರಿಬಲ್ ಕ್ರೋಷೆಗಳೆಲ್ಲ ಒಂದೇ ಲೆಂತಲ್ಲಿ ಇರಬೇಕು, ಲೆಂತ್ನ ನಾವು ಮೇಂಟೈನ್ ಮಾಡ್ತಾ ಹೋಗಬೇಕು. ಹಾಗೆ ಕೌಂಟಿಂಗ್ಸ್ನ ಕೂಡ ನಾವು ಗಮನ ಇಟ್ಕೋಬೇಕು, ಯಾವುದೇ ಕಾರಣಕ್ಕೂ ಕೌಂಟಿಂಗ್ಸು ಮಿಸ್ ಆಗಬಾರ್ದು, ಜೊತೆಗೆ ಲೆಂತ್ ಕೂಡ ಅಷ್ಟೇ ವೇರಿಯೇಷನ್ ಮಾಡ್ಕೋಬಾರ್ದು. ನೋಡಿ ತ್ರಿಬಲ್ ಕ್ರೋಷೆಗಳು ಮಾಡಬೇಕಾದ್ರೆ ನಾವು ಯಾವ ಟೆನ್ಷನಲ್ಲಿ ಮಾಡ್ತೀವಿ ಅಲ್ವಾ, ಅದೇ ಟೆನ್ಷನಲ್ಲೇ ನಾವು ವರ್ಕ್ ಮಾಡ್ಕೋಬೇಕು. ತುಂಬ ಲೂಸಾಗಿ ವರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಲೂಸಾಗಿ ವರ್ಕ್ ಮಾಡಿಕೊಂಡಾಗ ಆರ್ಚು ಫೋಲ್ಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆದಷ್ಟು ಟೈಟಾಗಿ ಸ್ಟಿಫಾಗೇ ವರ್ಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಕೌಂಟಿಂಗ್ಸ್ನ ಮಿಸ್ ಮಾಡ್ಕೋಬೇಡಿ. ಇವಾಗ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಒಂದು ಲಾಕು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಇತ್ತಲ್ವ, ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಇದಕ್ಕೆ ಕುಚ್ಚೆಲ್ಲ ಹಾಕಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ಇಲ್ಲೇನು ಒಂದು ಆರ್ಚ್ ಆದಮೇಲೆ 5 ಚೈನ ಗ್ಯಾಪ್ ಇತ್ತಲ್ವ, ಅಲ್ಲಿಗೆ ನಾನು ಕುಚ್ಚುಗಳನ್ನ ಕಟ್ಟಿರೋದು. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು 150 ದಾರ ತೊಗೊಂಡಿದ್ದೀನಿ. ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 450 550ವರೆಗೂ ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದ್ಸತಿ ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೇನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಮೆಟೀರಿಯಲ್ಸ್ದು ಡೀಟೇಲ್ಸು ನಾನು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಶಾಪ್ನ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಸೊ ನೀವು ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಕೋಬೋದು. ಥ್ಯಾಂಕ್ ಯು.